ಮಿಸ್ತ್ರಿ ಬಿಟ್ಟು ನಾನು ಮುಲ್ಲಾ, ನಾನು ಮಾಡ್ತಾ ಇರೋದು 15 ವರ್ಷದಿಂದ ಮುಲ್ಲಾ ಸರ್ವಿಸ್ ಕೊಡ್ತಾ ಇದ್ದೀನಿ. ಇವತ್ತು 63 ಹಳ್ಳಿ ನನ್ನ ಅಂಡರ್ನಾಗ ಇದ್ರು ಕೂಡ ನನಗೆ ಯಾವ ಮುಲ್ಲಾ ಸ್ಪೆಷಾಲಿಟಿ ಸಿಕ್ಕಿಲ್ಲ. ಆಲಿಮ್ ಹಾಫೀಸ್ ಅಂತ ಹೆಸರನ್ನ ಇಟ್ಕೊಂಡು ಬಂದು ಕೆಲವೊಂದಿಷ್ಟು ವಿದ್ಯೆ ಕಲಿತು ಅವರು ತಮ್ಮ ಸ್ಪೆಷಾಲಿಟಿಯನ್ನು ಅವ್ರು ಪಡಿತಾ ಇದ್ದಾರೆ. ಇಲ್ಲಿಂದ ದಿಲ್ಲಿ ಇನಾಮ್ ಜಮೀನು ಸಂರಕ್ಷಣಾ ಹೋರಾಟ ಸಮಿತಿಯ 100 ಜನರು ಇಂದು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತು ಇನಾಮ್ಗಳನ್ನು ರದ್ದು ಮಾಡಿದ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಮುಸ್ಲಿಂ ಸಮುದಾಯದ ಧಾರ್ಮಿಕ, ಸಾಮಾಜಿಕ, ಮುಲ್ಲಾ, ಮುಜಾವರ ಇನ್ನೂ ಮುಂತಾದ ಪಂಗಡಗಳಿಗೆ ಸಮಾಜಕ್ಕೆ ಸಲ್ಲಿಸುವ ಸೇವೆಗಳನ್ನು ಪರಿಗಣಿಸಿ ಇವರ ಕುಟುಂಬಗಳಿಗೆ ಸರ್ಕಾರ ಜಮೀನುಗಳನ್ನು ಇನಾಮ್ ನೀಡಿ ಮತ್ತೆ ರದ್ದು ಮಾಡಿತ್ತು. ನಮ್ಮಿಂದ ಪಟ್ಟು ಹಣವನ್ನು ತುಂಬಿಸಿಕೊಂಡು ನಮಗೆ ರೀಗ್ರ್ಯಾಂಡ್ ಆದೇಶ ಮಾಡಿ ಈಗ ಏಕಾಏಕಿ ಯಾವುದೇ ಸೂಚನೆ ಅಥವಾ ನೋಟಿಸ್ ನೀಡದೆ ಮಾಲ್ಕಿ ಹಕ್ಕುಗಳನ್ನು ಜಮೀನಿನ ದಾಖಲೆಗಳಲ್ಲಿ ಪಹಣಿ ಮ್ಯೂಟೇಷನ್ ಪ್ರತಿಯಲ್ಲಿ ಮಾಲೀಕತ್ವದ ಹಕ್ಕನ್ನು ತೆಗೆದು ಕರ್ನಾಟಕ ವಕ್ಫ್ ಬೋರ್ಡ್ನಲ್ಲಿ ವಕ್ಫ್ ಆಸ್ತಿ ಎಂದು ದಾಖಲಿಸಿದೆ. ಮೊದಲಿನಂತೆ ನಮ್ಮ ಹೆಸರು ಮಾಲೀಕತ್ವವನ್ನು ಪಹಣಿ ಮ್ಯೂಟೇಷನ್ದಲ್ಲಿ ದಾಖಲಿಸಬೇಕೆಂದು 100 ಜನರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಕೆಲವೊಂದಿಷ್ಟು ವಿದ್ಯೆ ಕಲಿತು ಅವರು ತಮ್ಮ ಸ್ಪೆಷಾಲಿಟಿಯನ್ನು ಅವ್ರು ಪಡಿತಾ ಇದ್ದಾರೆ. ಇಲ್ಲಿಂದ ದಿಲ್ಲಿವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ತಯಾರಾಗಬೇಕು ಅಂದಾಗ ಮಾತ್ರ ನಾವು ಯಾವತ್ತೂ ಬಂದಿದ್ದಿಲ್ಲ ಈ ಸಮುದಾಯ. ಯಾಕೆ ಬಂದಿದ್ದಿಲ್ಲ ಅಂದ್ರೆ ನಮ್ಮ ನಮ್ಮಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ನಾವು ಇಲ್ಲಿ ಮಟ್ಟ ಪ್ಲೀಸ್ ರೂಲ್ಸ್ ಅಂತೇಳಿ ನಿಮಗೇನು ಹೇಳಂಗಿಲ್ಲ. ಅವರಿಗೆ ಮುಂದಿನ ದಿನಮಾನದೊಳಗೆ ಮುಂದಿನ ದಿನಮಾನದೊಳಗೆ ಅಂದ್ರೆ ಇನ್ನೊಂದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಅವ್ರಿಗೆ ಅವಸರ ಇಲ್ಲದೆ ಮಾಡ್ಕೊಂಡ್ರೆ ಮೇಲೆ ಅನ್ಯಾಯ ಮಾಡುವಂತ ರಾಜ್ಯ ಸರ್ಕಾರಕ್ಕೆ.